ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆ ಒಳ್ಳೆ ಆಹಾರ ಕೊಡೋದು ಬಹಳ ಮುಖ್ಯ. ಅದಕ್ಕಾಗಿ ನಾನು ಈಗ ನನ್ನ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಾನುಗಳನ್ನು ನೋಡಿ, ಇದು ಗೋಡಂಬಿ, ಬಾದಾಮಿ, ಇದು ಒಣ ಕೊಬ್ಬರಿ ತುರಿ, ಇದು ಖಾರಿ ಪೌಡರ್, ಹಾಗೆ ಇದು ಅಂಟು. ಇದನ್ನು ತುಪ್ಪದಲ್ಲಿ ಹುರಿಬೇಕು. ಆಮೇಲೆ ಇದನ್ನ ಎಲ್ಲನೂ, ಈ ಡ್ರೈ ಫ್ರೂಟ್ಸ್ ಏನಿದಾವಲ್ಲ ಇದನ್ನ ಎಲ್ಲನೂ ಹುರಿಬೇಕು ತುಪ್ಪದಲ್ಲಿ. ಇದು ಅಂಟು, ಇದು ಕಿಶ್ಮಿಶ್ ಅಂದರೆ ಮನೋಕಿ, ಇದು ಗಸಗಸೆ, ಇದು ಚಿಯಾ ಸೀಡ್ ಅಥವಾ ಸಬ್ಜಾ ಬೀಜವನ್ನು ನಾವು ತೆಗೆದುಕೊಳ್ಬೋದು, ಇದು ಆಳಿವೆ. ಇವೆಲ್ಲವನ್ನು ನಾವು ಮೊದಲಿಗೆ ಏನು ಮಾಡಬೇಕು, ಆಮೇಲೆ ಇದು ಚಿಕ್ಕಿ ಬೆಲ್ಲ. ಸಕ್ಕರೆಯನ್ನು ಕೊಡಬಾರ್ದು, ಸಕ್ಕರೆ ಬಿಳಿ ವಿಷ ಅಂತ ಹೇಳ್ತಾರೆ. ಅದಕ್ಕಾಗಿ ಸಕ್ಕರೆ ಬದಲಿಗೆ ನಾನು ಬಳಸಿರೋದಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ. ಈ ಎಲ್ಲ ಐಟಮ್ಗಳನ್ನು ಏನು ಮಾಡಬೇಕು, ಈ ಖಾರಿಕ ಹಾಗೂ ಕೊಬ್ಬರಿಯನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಉಳಿದಂಥ ಎಲ್ಲದನ್ನು ಏನು ಮಾಡಬೇಕಪ್ಪ ಅಂತಂದರೆ ತುಪ್ಪದಲ್ಲೇ ಹುರಿಬೇಕು. ನಾನು ಇನ್ನೊಂದು ಹೇಳೋದು ಮರೆತೆ, ತುಪ್ಪ ಒಂದು ಬಟ್ಲು ತುಪ್ಪ ತುಪ್ಪದಲ್ಲಿ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಹುರಿದುಕೊಳ್ಬೇಕು. ಮೊದಲಿಗೆ ನಾವು ಅಂಟನ್ನು ಹುರಿದುಕೊಳ್ಳೋಣ. ನೋಡಿ, ಅಂಟು ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಚೆನ್ನಾಗಿ ಹುರಿಲಿಲ್ಲ ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಹಲ್ಲುಗಳಿಗೆ ಅಂಟತ್ತೆ. ಅದಕ್ಕೆ ಚೆನ್ನಾಗಿ ಹುರಿಬೇಕು. ಅರಳು ನೋಡಿ, ಇದು ಅಂಟವನ್ನು ಈಗ ಹುರಿದಾಯಿತು. ಮಗಜ್ಬಿ ಅಂತ ಇದನ್ನು ಹುರ್ಕೊಳ್ಳೋಣ. ಗೋಡಂಬಿ, ಈ ಗೋಡಂಬಿಯನ್ನು ನನಗೆ ಪುಡಿ ಮಾಡ್ಕೋಬೇಕು. ಗೋಡಂಬಿ ಹಾಗೆ ಬಾದಾಮಿಯನ್ನು, ಗೋಡಂಬಿ ಹಾಗೆ ಬಾದಾಮಿಯನ್ನು ಸಹಿತ, ಈ ಬಾದಾಮಿಯನ್ನು ಸಹಿತ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕಿದರೆ ತುಂಬ ಹಿಟ್ಟು ಹಿಟ್ಟಾಗುತ್ತೆ. ಅದಕ್ಕೆ ಈ ಕಲ್ಲಲ್ಲೇ ಚಚ್ಕೋಬೇಕು. ಈಗ ಗೋಡಂಬಿ ಪೌಡರನ್ನು ಹಾಕಿ ಹುರಿದುಕೊಳ್ಳೋಣ. ತುಪ್ಪ ಮುಗಿದಿದ್ರೆ ಇಷ್ಟು ಹುರಿಯೋ ಹೊತ್ತಿಗೆ ಮತ್ತಷ್ಟು ತುಪ್ಪವನ್ನು ಹಾಕ್ಕೊಳ್ರಿ. ಇದು ಬಾದಾಮಿ, ಬಾದಾಮಿ ಪೌಡರ್ ಹಾಗೂ ಇವು ಬಹಳ ಚಿಕ್ಕದಾಗಿರೋದ್ರಿಂದ ಇವನ್ನ ಕೊನೆಗೆ ಮಾಡ್ಕೊಳ್ಬೇಕು. ಈಗ ಬೆಲ್ಲದ ಪಾಕ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಾರ್ದು, ಒಂದೆರಡು ಚಮಚ ತುಪ್ಪ ಹಾಕಬೇಕು. ಅದರ ಬಗ್ಗೆ ಮತ್ತೆ ರುಚಿಗಾಗಿ ಏಲಕ್ಕಿಯನ್ನು ಸಹಿತ ನಾವು ಕುಟ್ಟಿ ಹಾಕಬೇಕು. ಇದು ಬೆಲ್ಲಕ್ಕೆ ಪಾಕ್. ಬೆಲ್ಲ ಕರಗುವವರೆಗೆ ಗ್ಯಾಸ್ನ ಉರಿ ತಣ್ಣಗಿಡಬೇಕು. ಬೆಲ್ಲ ಕರಗಿ ಆದಮೇಲೆ ಅದನ್ನು ಪಾಕ್ ಬರೋವರೆಗೂ ದೊಡ್ಡದಾಗಿ ಮಾಡ್ಕೊಳ್ಬೇಕು ಉರಿ. ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ ಪಾಕ್ ಬರೋವರೆಗೂ ಮಾಡಬೇಕು. ಪಾಕ್ ಬಂದಿದೆಯೋ ಇಲ್ಲವೋ ಚೆಕ್ ಮಾಡ್ಕೊಳ್ಳೋಕ್ಕೆ, ಈ ರೀತಿ ಪಾಕ್ ಬಂದಿದೆಯೋ ಅಥವಾ ಇಲ್ಲವೋ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಪ್ಲೇಟಲ್ಲಿ ನೀರು ತಗೊಂಡು ಆ ಪಾಕನ್ನು ಇದರಲ್ಲಿ ಬಿಡಬೇಕು. ನೋಡಿ, ಈ ಪಾಕು ಆ ಕಡೆ ಈ ಕಡೆ ಅಳ್ಳಾಡ್ತಿಲ್ಲ, ಒಂದು ಕಡೆ ಕೂತಿದೆ ಅಂದರೆ ಈಗ ಭಾಳ ಚೆನ್ನಾಗಿ ನಮಗೆ ಪಾಕ್ ಬಂದಿದೆ ಅಂತ ಅರ್ಥ. ನೋಡಿ ನೋಡಿ, ಇದು ನೀರಲ್ಲಿ ಹಾಕಿದ್ರೂ ಅಲ್ಲಾಡ್ತಿಲ್ಲ. ಸೊ ಈಗ
ಮಾರ್ಕು ಬಂದಿದೆ. ಎಲ್ಲ ಐಟಮನ್ನು ಒಂದೊಂದಾಗಿ ಅದರಲ್ಲಿ ಹಾಕ್ಕೊಂಡು ಇವೆಲ್ಲನೂ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಹೋಗಬೇಕು. ನೋಡಿ ಈ ಎಲ್ಲ ಹುರಿದಿರ್ತಕ್ಕಂಥ ಡ್ರೈ ಫ್ರೂಟ್ಸು ಗಸಗಸೆ ಎರಡು ಎಲ್ಲ ಇತ್ತಲ್ಲ ಅದನ್ನು ಸಹಿತ ಹಾಕ್ಕೊಳ್ಬೇಕು. ಈಗ ಎಲ್ಲನೂ ಚೆನ್ನಾಗಿ ಕಲಸಿಡೋಣ. ಎಷ್ಟಾಗ್ಬೋದು ಅಂತ ಕೊಬ್ಬರಿ ಇಟ್ಟಿನ ಮೇಲೆ ಒಂದು 5 ನಿಮಿಷ ಮುಚ್ಚಿಡೋಣ. ಎಷ್ಟು ಚೆನ್ನಾಗಿ ಬರ್ತೀವಿ